ನಮಸ್ಕಾರ, ಇದನ್ನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗೆ. ಚುನಾವಣೆ ಕಾವು ಏರ್ತಾ ಇದೆ, ಆದರೆ ಚುನಾವಣೆ ಮಧ್ಯೆ ಪ್ರಜ್ವಲ್ ಅವರ ಪೆನ್ ಡ್ರೈವ್ ಪ್ರಕರಣ ಏನಿದೆ, ಪೆನ್ ಡ್ರೈವ್ ಅನ್ನೋದಕ್ಕಿಂತನೂ ಅದು ಪ್ರಜ್ವಲ್ ಮತ್ತು ರೇವಣ್ಣ ಅವರ ಅತ್ಯಾಚಾರದ ಪ್ರಕರಣ ಏನಿದೆ, ಅದು ಇಡೀ ರಾಜ್ಯವನ್ನು ಅಲ್ಲಲ್ ಕಲ್ಲೋಲ ಮಾಡಿದೆ, ಇಡೀ ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡಿದೆ. ಅಲ್ಲಿ ನಡೀತಾ ಇರುವ ಸೋಷಿಯಲ್ ಮೀಡಿಯಾದ ಚರ್ಚೆಗಳು ಎಲ್ಲರನ್ನೂ ಗಾಸೆಗೊಳ್ಳುವಂತೆ ಮಾಡಿದೆ. ಈ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ, ಕೇಂದ್ರ ಸರ್ಕಾರದ ನಿಲುವೇನು ಇದರಲ್ಲಿ, ಈ ಬಗ್ಗೆ ಚರ್ಚಿಸಲು ಇಂದು ನಮ್ಮೊಂದಿಗಿದ್ದಾರೆ ಜಾಗೃತ ಕರ್ನಾಟಕದ ಸಂಚಾಲಕರಾದ ಪ್ರೊಫೆಸರ್ ವಿ.ಸಿ. ಬಸವರಾಜ್ ಅವರು. ಬಸವರಾಜ್ ಅವರ ಕಾರ್ಯಕ್ರಮ ಸರ್, ನಮಸ್ಕಾರ. ನಿಜವಾಗಲೂ ಕರ್ನಾಟಕದ ಏನು ಸಾಮಾಜಿಕ ಒಂದು ನೈತಿಕ ಇದು ಇದೆ, ಪೂರ್ತಿ ಕುಸಿದು ಹೋಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ, ಈ ಪ್ರಜ್ವಲ್ ಪ್ರಕರಣ ಆದ ನಂತರ? ಹೌದು, ಅದು ಆ್ಯಕ್ಚುಲಿ ಅತ್ಯಂತ ಅಮಾನವೀಯವಾದ, ಅಪರೂಪದ, ಅಂದರೆ ಈ ರೀತಿ ಎಲ್ಲೂ ಆಗಿರಲ್ಲ. ಈವನ್ ಸೆಕ್ಸ್ ಸ್ಕ್ಯಾಂಡಲ್ಗಳು, ಸಿ ಡಿಗಳು ಬೇರೆ ಬೇರೆ ಇದರಲ್ಲಿ ಬಂದಿದ್ರು ಕೂಡ ಈ ರೀತಿಯಾದದ್ದು ಯಾವತ್ತೂ ಬಂದಿರಲಿಲ್ಲ, ಬಹುಶಃ ಬರೋದು ಇಲ್ವೇನೋ. ಅಷ್ಟು ಒಂದು ದೊಡ್ಡ ದೌರ್ಜನ್ಯದ ಪ್ರಕರಣ ಇದು. ಹಾಗಾಗಿಯೇ ಇದು ಅತ್ಯಂತ ಅಮಾನವೀಯವಾದ, ಮತ್ತು ಹಲವಾರು ನೂರಾರು ಮಂದಿ ಹೆಣ್ಮಕ್ಳನ್ನ, ಮಹಿಳೆಯರನ್ನ ಮೇಲೆ ಅತ್ಯಾಚಾರ ಅಥವಾ ದೌರ್ಜನ್ಯ ಮಾಡಿದಂಥ ಘಟನೆ ಆಗಿರೋದ್ರಿಂದನೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇದೆ. ಇದರ ಮಧ್ಯೆ ನಿನ್ನೆ ಏನು FIR ಆಗಿದೆ ಅಂದರೆ, ಸಂತ್ರಸ್ತೆ ಮಹಿಳೆಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ KR ನಗರದಲ್ಲಿ. ಮಗ ಅವರ ಆಕೆಯ ಮಗ ಕಂಪ್ಲೇಂಟ್ ಕೊಟ್ಟು ಏನು ರೇವಣ್ಣ ಅವರು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದಂತೂ ಈ ಸಿನಿಮಾಗಳಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ಸಿನಿಮಾಗಳಲ್ಲಿ ಆ ರೀತಿಯ ಪಾಳೆಗಾರಿಕೆ ಇರ್ತಕ್ಕಂಥ ವಿಲನ್ಗಳು ಈ ರೀತಿ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದು ನೋಡ್ತಾ ಇದ್ವಿ. ಅಥವಾ ದೂರದಲ್ಲೆಲ್ಲೋ ತುಂಬ ಹಿಂದೆ ಉಳಿದಿರ್ತಕ್ಕಂಥ ಬಿಹಾರ ಅಥವಾ ಅಂಥ ಕೆಲವು ಕಡೆ ಈ ಥರ ಇದೆ ಅಂತ ಅಲ್ಲಿ ಇಲ್ಲಿ ಕೇಳ್ತಾ ಇದ್ವಿ. ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು, ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿಸೋ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಅತ್ಯಂತ ಕರ್ನಾಟಕಕ್ಕೆ ದೊಡ್ಡ ಅವಮಾನ ಆಗುವಂಥ ಒಂದಿದು, ಮತ್ತು ಅತ್ಯಂತ ಅಮಾನವೀಯ, ಮತ್ತು ನಾವೆಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾದಂಥ ಒಂದು ಘಟನೆ ಇದು. ಸರ್ಕಾರ ಇಷ್ಟೊತ್ತು ತನಕ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡದೇ ಇರೋದು ನಾವು ನಿಜಕ್ಕೂ ದೊಡ್ಡ ತಪ್ಪಿದ್ದು. ಸರ್ಕಾರ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು ರೇವಣ್ಣ ಅವ್ರನ್ನ. ಇಲ್ಲ, ನಿಜ, ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ. ಮೊದಲ ದಿನಾನು ಕಂಪ್ಲೇಂಟ್ ಮಾಡಿದಾಗ ಹೊಳೆ ನರಸಪುರದಲ್ಲೇ ಪ್ರಜ್ವಲ್ ಮತ್ತು ರೇವಣ್ಣ ಅವ್ರ ಇಬ್ಬರು ಮೇಲೂ ಕಂಪ್ಲೇಂಟ್ ಮಾಡಲಾಗಿತ್ತು, ಅದರಲ್ಲೂ A1 ರೇವಣ್ಣನೇ ಆಗಿದ್ದರು. ಇವತ್ತು ಕಿಡ್ನಾಪ್ ಮಾಡಿದ KR ನಗರದಲ್ಲಿ ಕಿಡ್ನಾಪ್ ಮಾಡಿದ ಕೇಸ್, ಅದು ಎಸ್ಪೆಷಲಿ ಆ ಮಹಿಳೆ, ವೃದ್ಧ ಮಹಿಳೆ. ಆ ಮಹಿಳೆ ತುಂಬ ಬೇಡಿಕೊಂಡ್ರು ಪ್ರಜ್ವಲ್ ರೇವಣ್ಣ ಬಿಡಲಾರ್ದೆ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಅದೇ ರೀತಿಯ ಅದೇ ವಿಡಿಯೋ ವಿಜುವಲ್ಸ್ಗಳು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದ್ದಂತೆ ಎಲ್ಲ ಕಡೆ ಕೇಳಿಬರ್ತಾ ಇತ್ತು. ಇಷ್ಟೆಲ್ಲ ಘಟನೆ ಆದ ನಂತರ ಪ್ರಜ್ವಲ್ ದೇವ್ ರೇವಣ್ಣ ಅವರು ವಿದೇಶಕ್ಕೆ ಹೋಗ್ಲಿಕ್ಕೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ರೇವಣ್ಣ ಅವ್ರು ಇಲ್ಲೇ ಇದ್ರು, ಅವ್ರನ್ನ ವಿಚಾರಣೆ ಕರಲಾರ್ದೆ ಅಥವಾ ಅವ್ರನ್ನ ಬಂಧಿಸಲಾರ್ದೆ ಒಂದು ರೀತಿಯಾದ ಲೇಟ್ ಟೈಮ್ ಕೊಡೋ ಒಂದು ಅವಕಾಶ ಕೊಡ್ತಾ ಇರೋದು ಇಡೀ ರಾಜ್ಯದ ಜನತೆ ಅದ್ರ ಬಗ್ಗೆ ಆಲೋಚನೆ ಮಾಡುವಂತ ಮಾಡಿದೆ ಅಲ್ವಾ? ಅಂದರೆ ವಿಚಾರಣೆಗೆ ರೇವಣ್ಣ ಅವ್ರನ್ನ SIT ಕರೆದಿತ್ತು, ಬಟ್ ಇವರು ಹೋಗಿರಲಿಲ್ಲ ಅನ್ನೋದು ವಿಷಯ ಬಂದಿರತಕ್ಕಂಥದ್ದು. ಆದರೆ ನಿನ್ನೆ ರಾತ್ರಿ ಏನು ಅವರು ತಮ್ಮ ತಾಯಿಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಕಂಪ್ಲೇಂಟ್ ಕೊಟ್ಟ ಒಂದೆರಡು ಗಂಟೆ ಒಳಗಡೆ ಸರ್ಕಾರ ಅರೆಸ್ಟ್ ಮಾಡಬೇಕಾಗಿತ್ತು, ಪೊಲೀಸ್ನವ್ರು ಅರೆಸ್ಟ್ ಮಾಡಲೇಬೇಕಾಗಿತ್ತು. ಆಗ ಆಗಿಲ್ಲ ಅಂದರೆ ಈ ಕ್ಷಣದಲ್ಲಂತೂ ಮಾಡಲೇಬೇಕಾಗಿತ್ತು. ಇವತ್ತು ಇತ್ತಾಗಲೇ ಸಂಜೆ 5 ಗಂಟೆ, ಇಷ್ಟೊಳಗಡೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದೊಡ್ಡದು ಈ ವಿಷಯದಲ್ಲಂತೂ. ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದೇನಿದೆ, ಅದು ವಿದೇಶಕ್ಕೆ ಯಾರೇ ಹೋದ್ರೂ ಕೂಡ ಅದು ತಡೆಯಬಲ್ಲಂಥ ಅಧಿಕಾರ ಆಗಲಿ ಸಾಧ್ಯತೆ ಆಗಲಿ ಕೇಂದ್ರ ಸರ್ಕಾರಕ್ಕಿರುತ್ತೆ. ಅವರು ಅದನ್ನು ಹೋಗೋಕ್ಕೆ ಏನೋ ತಡೆಯದೆ ಬಿಟ್ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಈಗ ರಾಜ್ಯ ಸರ್ಕಾರದ ಮೇಲೇ ಅವರು ಮಾತಾಡ್ತಾ ಪ್ರಜ್ವಲ್ ರೇವಣ್ಣನ ಕೃತ್ಯಗಳನ್ನ ಖಂಡಿಸ್ದೇನೆ, ಅವರು ಏನಿದ್ರು ತಮ್ಮದು ರಾಜಕೀಯ ಮಾತ್ರ, ತಾವು ಸಂತ್ರಸ್ತೆ ಹಿಂದೂ ಮಹಿಳೆ ಆಗಿದ್ದು ಕ್ರೈಮ್ ಮಾಡಿರ್ತಕ್ಕಂಥವನು ಮುಸ್ಲಿಂ ಆಗಿದ್ದಾಗ ಮಾತ್ರ ನಾವು ಮುಂದೆ ಬರ್ತೀವಿ ಅಷ್ಟೇ ಹೊರತು, ಇಲ್ಲಿ 100 ಜನ ಹಿಂದೂ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದ್ದರು ನಾವು ಮಾತಾಡಲ್ಲ ಅಂತ ತೋರಿಸ್ಕೊಂಡಿದ್ದಾರೆ. ಇದೇ ಸಮಯದಲ್ಲಿ ಬ್ರಿಜ್ಭೂಷಣ್ ಸಿಂಗ್ ನಮ್ಮ ಕ್ರೀಡಾಪಟುಗಳ ಮೇಲೆ, ಹೆಮ್ಮೆಯ ಮಹಿಳಾ ಕ್ರೀಡಾಪಟುಗಳ ಮೇಲೆ ದೌರ್ಜನ್ಯ ಎಸಗಿದಂಥ ಬ್ರಿಜ್ಭೂಷಣ್ ಸಿಂಗ್ ಮಗನಿಗೆ ಟಿಕೆಟ್ ಅನೌನ್ಸ್ ಮಾಡಿ ತಮ್ಮ ಸ್ಟ್ಯಾಂಡ್ ಏನೋ ಒಂದು BJP ತೋರಿಸ್ಕೊಂಡಿದ್ದಾರೆ. ಆದರೆ ವಾಪಸ್ ಇದಕ್ಕೆ ಬರೋದಾದರೆ ಒಟ್ಟು ಈ ಸನ್ನಿವೇಶದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಲೇಬೇಕಾಗಿತ್ತು. ಯಾಕೆ ಅಂತಂದರೆ ಇದು ಕರ್ನಾಟಕನೇ ತಲೆ ತಗ್ಗಿಸ್ಬೇಕಾದಂಥ ಅತ್ಯಂತ ಅಮಾನವೀಯವಾದ ಘಟನೆ. ಯಾಕೆಂದರೆ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಾವು, ಇಲ್ಲ ದೂರದಲ್ಲಿ ಕೇಳ್ತಾ ಇದ್ವಿ, ಅದು ಆ ಥರ ಅವ್ರ ಮನೇಲೆ ಕೆಲಸ ಮಾಡ್ತಾಯಿದ್ದಂಥ ಮಹಿಳೆ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥ ಮಹಿಳೆಯನ್ನು ಇವರು ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡ್ತಾರೆ ಅಂತಂದರೆ ಇವತ್ತು ಇದು ಕರ್ನಾಟಕ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ನಮಗೆ ನಿಜಕ್ಕೂ ಆಶ್ಚರ್ಯ, ನಿಜಕ್ಕೂ ನಿಜವಾಗಲೂ. ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರಿಸಲೇಬೇಕನ್ಸುತ್ತೆ. ಯಾಕಂದರೆ ಅಪರಾಧ ಯಾರಾದರೂ ಮಾಡಿರಲಿ, ಅವ್ರು ಎಷ್ಟೇ ದೊಡ್ಡವರಾಗಿರಲಿ,
ಒಬ್ಬ ಮಹಿಳೆಯರನ್ನು ನಾವು ಅಪಹರಣ ಮಾಡಿದ್ರಂಥ ಮಗ ಕೊಟ್ಟ ಮೇಲೆ ತನಿಖೆಗಾದರೂ ಒಳಪಡಿಸಬೇಕಾಗಿತ್ತು, ಅವರನ್ನು ಅದರ ನಂತರ ಬಂಧನ ಕೈಗೊಳ್ಳಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅವ್ರು ಇನ್ನೂವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರೋದು ಎಲ್ಲರನ್ನೂ ರೊಚ್ಚಿಗೆ ಬಿಸ್ತಾ ಇದೆ ಅಂತ ಅನ್ಸ್ಬೋದು. ಇದ್ರ ಜೊತೆ ಈ ಏನು ಟೋಟ್ಲ್ ಪೆಂಡ್ರ ಹಗರಣ ಇದೆ, ಲೈಂಗಿಕ ಹಗರಣ ಏನಿದೆ, ಇದರಲ್ಲಿ ತುಂಬ ಪ್ರಶ್ನೆಗಳು ಬರ್ತಾವೆ. ಯಾಕಂದರೆ ಆರೋಪ ಪ್ರತ್ಯಾರೋಪಗಳು ಎರಡೂ ಕಡೆಯಿಂದಲೂ ಬರ್ತಾ ಇದ್ದಾವೆ. ಎಲ್ಲರೂ ಮಾಡ್ತಾ ಇದ್ದಾರೆ, ಆರೋಪ ಮಾಡ್ತಾರೆ, ಆದರೆ ಅದರಲ್ಲಿ ಮಾನ ಕಳ್ಕೊಳ್ತಾರ ಹೆಣ್ಮಕ್ಳು ಏನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ, ಅವ್ರ ಬಗ್ಗೆ ಆ ಸಂತ್ರಸ್ತರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಈ ಪೆನ್ ಡ್ರೈವನ್ನು ಹೊರಗಡೆ ಅದು ಲೀಕ್ ಮಾಡುವ ಮೂಲಕ ನಮ್ಮ ಕುಟುಂಬದ ಘನತೆಯನ್ನು ಕಡಿಮೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರು ವಿಚಾರ ಮಾಡಬೇಕಾಗಿದ್ದು ಆ ಪೆನ್ ಡ್ರೈವ್ ಯಾಕೆ ಇತ್ತು, ಆ ಪೆನ್ ಡ್ರೈವಲ್ಲಿ ಏನಾದರೂ ಇದ್ದರಷ್ಟೇ ಲೀಕ್ ಆಗಲಿಕ್ಕೆ ಸಾಧ್ಯ ಅಲ್ವಾ. ತಮ್ಮ ಮಗ ಅಣ್ಣನ ಮಗ ಅಂದರೆ ತಮ್ಮ ಮಗನ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ತಮ್ಮ ಮಗ ಅಂತ ಕೃತ್ಯಕ್ಕೆ ಮಾಡಿದ್ರದ್ದು ಮೊದಲೇ ಗೊತ್ತಿದ್ಮೇಲೆ ಅವ್ನಿಗೆ ಟಿಕೆಟ್ ಕೊಟ್ಟಿರೋದು ಒಂದು ಅವ್ರ ಅಹಂಕಾರವನ್ನು ತೋರಿಸುತ್ತೆ. ಒಕ್ಕಲಿಗರು ನಮಗೇನಾದರೂ ಓಟ್ ಹಾಕಿ ಹಾಕ್ತಾರೆ, ನಾವು ಆಳೋಕ್ಕದಕ್ಕಾಗೇ ಇದ್ದೀವಿ, ಅದಕ್ಕಾಗಿ ನಾವು ಇವರಿಗೆ ಟಿಕೆಟ್ ಕೊಡ್ತೇವೆ ಅಂತ. ಇದನ್ನು ಅವರ ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದಾರೆ. ಅಮಿತ್ ಶಾ ಅವರು ಹಾಸನದಲ್ಲಿ ತೊಂದರೆ ಇದೆ, ಅವ್ರಿಗೆ ಟಿಕೆಟ್ ಕೊಡಬಾರ್ದು ತುಂಬ ಸಲ ಎಚ್ಚರಿಸಿದ್ರು, ಆದರೂ ನಾವು ಕೊಟ್ಟಿದ್ದೇವೆ ಅಂತ. ಅಂದರೆ ಅವ್ರಿಗೆಲ್ಲರಿಗೂ ಗೊತ್ತಿತ್ತು. ಮತ್ತು ದೇವರಾಜೇಗೌಡ ಏನು ಈ ಪ್ರಕರಣವನ್ನು ಮೊದಲ ಬಾರಿಗೆ 6 ತಿಂಗಳು ಮೊದಲೇ ಪ್ರೆಸ್ ಮೀಟ್ ಮಾಡಿ ತಂದಿದ್ರು, ಅವ್ರು ಹೇಳೋ ಪ್ರಕಾರ BJP ಎಲ್ಲ ನಾಯಕರಿಗೂ ಮತ್ತು JDSನ ಎಲ್ಲ ನಾಯಕರಿಗೂ ಸಂಪೂರ್ಣ ಮಾಹಿತಿ ನಾವು ನೀಡಿದ್ವಿ ಅಂತ. ಇಷ್ಟೆಲ್ಲ ಇದ್ದಮೇಲೆ ಅವರು ಅದನ್ನು ಪೆನ್ ಡ್ರೈವ್ ಪ್ರಕರಣ ಇದ್ದಮೇಲೂ ಸಹಿತ ಆ ಹುಡುಗನ ಟಿಕೆಟ್ ಕೊಟ್ಟಿರೋದು ಪ್ರಜ್ವಲ್ ರೇವಣ್ಣ ಅವರಿಗೆ, ಅದನ್ನು ಇವತ್ತು ಲೀಕ್ ಮಾಡಿದ್ರದ್ದೇ ತಪ್ಪು, ನಮ್ಮ ಹುಡುಗ ಏನೋ ತಪ್ಪು ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಸಮರ್ಥನೆ ಇಳಿದಿರೋದು ನಿಜವಾಗ್ಲೂ ರಾಜಕೀಯ ಈ ಮಟ್ಟದ ಕೆಳಗಿಳಿಬಾರ್ದು ಆಯ್ತು ಅನ್ಸತ್ತಲ್ವಾ. ಇಲ್ಲಿ ಎರಡು ವಿಷಯ ಬರುತ್ತೆ. ಮೊದಲನೇದಾಗಿ ಈ ಇಡೀ ಕುಟುಂಬಕ್ಕೆ, ಕುಮಾರಸ್ವಾಮಿ ಅವ್ರಿಗೆ, ಮಂಜುನಾಥ್ ಅವ್ರಿಗೆ, ರೇವಣ್ಣ ಅವ್ರಿಗೆ, ದೇವೇಗೌಡರಿಗೂ ಸೇರಿದಂಗೆ ಇಡೀ ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣ ಈ ರೀತಿ ಮಾಡಿರ್ತಕ್ಕಂಥ ವಿಷಯ ಗೊತ್ತಿತ್ತು ಅನ್ನೋದ್ರಲ್ಲೇನೋ ಅಂಥ ಸಂಶಯ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರೇ ಇತ್ತೀಚೆಗೆ ಕೊಟ್ಟಿರೋ ಇಂಟರ್ವ್ಯೂವನ್ನು ಹೇಳಿದ್ದಾರೆ, BJPಯವರು 3 ಮೀಟಿಂಗ್ಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬೇಡಿ, ಟಿಕೆಟ್ ಕೊಡೋದು ಬೇಡ, ಸಮಸ್ಯೆ ಇದೆ ಅಂತ ಹೇಳಿದರು ಅಂತ. ಮತ್ತು ನೀವೇ ಹೇಳ್ದಂಗೆ ದೇವರಾಜೇಗೌಡರು ಈ ರೀತಿ CD ಇದೆ ಅಂತ ತುಂಬ ತಿಂಗಳುಗಳ ಹಿಂದೆನೇ ಮಾತಾಡಿದರು. ಅಂದರೆ ಕುಟುಂಬಕ್ಕೆ ಗೊತ್ತಿತ್ತು, ಅವ್ರಿಗೆಲ್ಲ ಗೊತ್ತಿತ್ತು ಪ್ರಜ್ವಲ್ ರೇವಣ್ಣದ ಈ ಥರ ಇದೆ ಅಂತ. ಈ ಥರ ಗೊತ್ತಿದ್ದೂ ಕೂಡ ಟಿಕೆಟ್ ಕೊಟ್ಟಿರೋದಿದೆಯಲ್ಲ, ಅದರಲ್ಲೂ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ನೀವು ಕಂಟೆಸ್ಟ್ ಮಾಡಿ ಆಸನದಿಂದ ಪ್ರಜ್ವಲ್ ರೇವಣ್ಣ ಬೇಡ ಅಂತ ಹೇಳಿದ್ದು ಕೂಡ ಸತ್ಯ. ಸೊ ಇಷ್ಟೆಲ್ಲ ಗೊತ್ತಿದ್ದೂ ಕೂಡ ಪ್ರಜ್ವಲ್ ರೇವಣ್ಣಗೆ ಕುಮಾರಸ್ವಾಮಿ ತಮ್ಮ JDS ಪಕ್ಷದಿಂದ ಟಿಕೆಟ್ ಕೊಟ್ಟರು ಅಂದರೆ ಅದು ಸ್ಪಷ್ಟವಾಗಿ ಏನು ತೋರಿಸುತ್ತೆ ಅಂತಂದರೆ, ಒಂದು ಅವ್ರಿಗೆ ಇರತಕ್ಕಂಥ ಹಣದ ಅಹಂಕಾರ, ಅಧಿಕಾರದ ಅಹಂಕಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಸಮುದಾಯಕ್ಕೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ಅನ್ನುವ ಅಹಂಕಾರ. ಅಂದರೆ ಹೆಂಗೆ ಇದ್ದರೂ ಒಕ್ಕಲಿಗರು ನಮ್ಮ ಬಿಟ್ಟರೆ ಒಕ್ಕಲಿಗರಿಗೆ ಇನ್ಯಾರು ಇದ್ದಾರೆ, ಒಕ್ಕಲಿಗರಿಗೆ ನಾವೇ ಲೀಡ್ರ್ಗಳು, ನಮ್ಗೆ ಓಟಾಕಿ ಹಾಕ್ತಾರೆ ಹೆಂಗಿದ್ರು ಅನ್ನುವಂಥ ಅಹಂಕಾರ ಇದೆಯಲ್ಲ, ಈ ಅಹಂಕಾರ ಇಲ್ಲದೇ ಅವರು ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಹಂಕಾರ ಇದ್ದಿದ್ದಕ್ಕೇ ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇದು ಒಂದು ವಿಷಯ ನಾವು ಗಮನಿಸಬೇಕಾಗಿರೋದು. ಇದನ್ನು ಈಗಲಾದರೂ ಜನ ಅರ್ಥ ಮಾಡ್ಕೋಬೇಕು, ಈ ಒಕ್ಕಲಿಗ ಸಮುದಾಯ ಅರ್ಥ ಮಾಡ್ಕೋಬೇಕು, ಮತ್ತು ಬೇರೆಯವರು ಕರ್ನಾಟಕದ ಒಟ್ಟು ಜನತೆ ಇವರ ಈ ನಡೆನ ಅರ್ಥ ಮಾಡ್ಕೋಬೇಕು. ಅಂದರೆ ಎಷ್ಟರ ಮಟ್ಟಿಗೆ ಅಹಂಕಾರ ಇದೆ ಹಣದ, ಅಧಿಕಾರದ್ದು, ಮತ್ತು ಸಮುದಾಯ ನಾವು ಹೇಳಿ ನಮ್ಮ ಬಿಟ್ಟರೆ ಗತಿ ಇಲ್ಲ ಅನ್ನೋ ಅಹಂಕಾರ ಇವ್ರಿಗೆ ಎಷ್ಟಿದೆ. ಈ ಅಹಂಕಾರ ಇರೋರು ಎಲ್ಲ ಸಮುದಾಯಕ್ಕೂ ಅನ್ವಯ ಆಗುತ್ತೆ, ಅದೇ ಯಾವುದೇ ಸಮುದಾಯವನ್ನು ರಿಪ್ರೆಸೆಂಟ್ ಮಾಡ್ತಾ ಇರೋದು ನಾಯಕ ವಿಷಯ ಬಂದಿರೋದ್ರಿಂದ ಈ ಇವ್ರ ಕುಟುಂಬಕ್ಕೆ ಹೆಚ್ಚು ಅನ್ವಯ ಆಗ್ತಿದೆ ಮುಖ್ಯವಾಗಿ ಮೊದಲನೇದು. ಎರಡನೇದು, ಈ ವಿಷಯ ಈಚೆ ಬಂದ ಮೇಲೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟಲ್ಲಿ ಅಲ್ಲಿ ಮಾತಾಡ್ತಾ ಇರೋದಿದೆಯಲ್ಲ, ಅವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೋ ಅಷ್ಟು ಮಾತುಗಳಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರತಕ್ಕಂಥ ಈ ಲೈಂಗಿಕ ದೌರ್ಜನ್ಯ ಏನಿದೆ ಇದನ್ನು ಮೆಲೋಡೌನ್ ಮಾಡಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ದೇನೆ, ಅದನ್ನು ಡೈಲ್ಯೂಟ್ ಮಾಡೋ ಥರ ಇದು ಮಾಡಿಕೊಂಡು ಈ ಪೆನ್ ಡ್ರೈವ್ ಕೊಟ್ಟಿದ್ದ್ಯಾರು ಅಂತ ಗೊತ್ತು, ಅಥವಾ DC ಅವರು ಆ ಥರ ಮಾತಾಡಿದ ತಪ್ಪು, ಈ ರೀತಿ ಮಾತಾಡಿದ ತಪ್ಪು ಅಂತ ಅಂದರೆ ಈ ಇನ್ನಿತರ ವಿಷಯಗಳನ್ನೇ ಹೈಲೈಟ್ ಮಾಡ್ತಾ ಆ ಪ್ರಜ್ವಲ್ ರೇವಣ್ಣನ ಅತ್ಯಂತ ಅಮಾನವೀಯ ಕೆಲಸ ಏನಿದೆಯಲ್ಲ, ನಾವೆಲ್ಲ ತಲೆ ತೆಗೆಸ್ಬೇಕಾದಂಥ ಕೆಲಸ ಏನಿದೆಯಲ್ಲ, ಅದನ್ನು ಅವರು ಡೈಲ್ಯೂಟ್ ಮಾಡ್ತಾ ಇರ್ತಕ್ಕ ರೀತಿ ಮಾತಾಡ್ತಾ ಇದ್ದಾರಲ್ಲ ಕುಮಾರಸ್ವಾಮಿಯವರು, ಕುಮಾರಸ್ವಾಮಿಯವರು ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಸೊ ಇದು ಅವರು ಇದರಲ್ಲೇನೋ ಅವ್ರದ್ದೇನೋ ಪಾತ್ರ ಇಲ್ಲ, ಅವನೇನೋ ಮಾಡಿಬಿಟ್ಟಿದ್ದಾನೆ ಅನ್ನೋದು ಕೆಲವ್ರಿಗೆ ಅನಿಸ್ತಾ ಇತ್ತಲ್ಲ, ಅದನ್ನೂ ಕೂಡ ಇದು ಅಲ್ಲಗಳಿಯುತ್ತೆ. ಯಾಕೆ ಅಂತಂದರೆ ಒಂದು ಗೊತ್ತಿದ್ದು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು, ಈಗಷ್ಟು ಗೊತ್ತಾದ ಮೇಲೂ ಕೂಡ ಅವನು ಇವರು ಅತ್ಯಂತ ನಿಷ್ಠುರವಾಗಿ ಅದನ್ನು ಮೇಜರಾಗಿ ಮಾತಾಡಬೇಕಾಗಿತ್ತು. ಆ ಥರ ಏನೇ ಆಗಿದ್ರು ಶಿಕ್ಷೆ ಆಗಲಿ, ನಾನು ಶಿಕ್ಷೆ ಆಗಿದ್ರು ಪರವಾಗಿದ್ದೀನಿ ಅಂತ ಮೇಜರಾಗಿ ಮಾತಾಡಬೇಕಾಗಿತ್ತೆ ಬಿಟ್ಟು ಅದನ್ನು ಅವನ ವಿಷಯ ಜಾಸ್ತಿ ಮಾತಾಡ್ದೇನೆ, ಬೇರೆ ಎಲ್ಲ ಪೆಂಡ್ರೆ ಕೊಟ್ಟಿದ್ದ ಯಾರು ಗೊತ್ತು, ಪೆಂಡ್ರೆ ಬಿಟ್ಟಿದ್ದ್ಯಾರಿಗೂ, ಪೆಂಡ್ರೆ ಬಿಟ್ಟಿದ್ದ ತಪ್ಪು ಈ ಥರ ಮಾತಾಡ್ತಾ ಇದ್ದಾರೆ. ಪೆಂಡ್ರೆ ಬಿಟ್ಟಿದ್ದ ತಪ್ಪು ಅಂದರೆ ಪೆನ್ ಡ್ರೈವ್ ಯಾಕೆ ಕ್ರಿಯೇಟ್ ಆಯಿತು, ವೀಡಿಯೋಗಳು ಯಾಕೆ ಕ್ರಿಯೇಟ್ ಆಯಿತು, ವೀಡಿಯೋಗಳು ಮಾಡ್ಕೊಳ್ಳೋದು ಈವನ್ನು ಏನು ಒಪ್ಪಿತ ಲೈಂಗಿಕ ಸಂಪರ್ಕದಲ್ಲೂ ಕೂಡ ಆ ಥರ ವೀಡಿಯೋ ಮಾಡ್ಕೊಳ್ಳೋದು ದೊಡ್ಡ ಅಪರಾಧ. ಅದು ಅದರಿಂದನೇ ಎಷ್ಟು ಜನರ ಬದುಕು ಬೀದಿಗೆ ಬಂದಿದೆ ಇವತ್ತು. ಮತ್ತು ಅವರು ವಿಡಿಯೋ ಪೆನ್ ಡ್ರೈವ್ ಈಚೆ ಬಿಟ್ಟಿದ್ದು ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಒಂದು ಮಾತ್ರ ತಪ್ಪು ಅಂತ ನಾವು ಹೇಳಲೇಬೇಕಾಗ್ತದೆ. ಪೆನ್ ಡ್ರೈವ್ ಬಿಟ್ಟಿರೋದ್ರಲ್ಲಿ, ಪೆನ್ ಡ್ರೈವ್ ಬಿಟ್ಟಿರೋದಕ್ಕಿಂತಲೂ ಹೆಚ್ಚಾಗಿ ಪೆನ್ ಡ್ರೈವ್ ಬಿಡುವಾಗ ಯಾರು ಬಿಟ್ಟರೋ ಅದನ್ನ ಈಚೆಗೆ, ಅವರು
ಹೆಣ್ಮಕ್ಳ ಮುಖಗಳನ್ನ ಬ್ಲರ್ ಮಾಡಿ ಬಿಡಬೇಕಾಗಿತ್ತು. ಅದು ಅದು ಮಾಡದೆ ಹಾಗೆ ಬಿಟ್ಟಿದ್ದು ಆಕ್ಚುಲಿ ಒಪ್ಪಬಹುದಾದ ವಿಷಯ ಅಲ್ಲ. ಅದು ರಾಜಕಾರಣ ಮಾಡುವ ಅವಶ್ಯಕತೆ ಅಷ್ಟು ತಪ್ಪು ಬಿಟ್ಟರೆ. ಆದರೆ ಇವರು ಕುಮಾರಸ್ವಾಮಿಯವರು ಪ್ರಜ್ವಲ್ ರೇವಣ್ಣನ ವಿಷಯನೇ ಇಗ್ನೋರ್ ಮಾಡಿದ ಥರ ಬೇರೆ ವಿಷಯಗಳನ್ನ ಬೇರೆಯವ್ರು ಏನೇನು ಮಾಡಿದರೆ ಅದೇ ದೊಡ್ಡ ಅಪರಾಧನ ಹತ್ರ ಮಾತಾಡೋಕೆ ಹೋಗಿದ್ರೆ ಇದು ಅಕ್ಷಮ್ಯ. ಆ್ಯಕ್ಚುಲಿ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇರೋದು ಅತ್ಯಂತ ಅಕ್ಷಮ್ಯ. ಇಂಥ ಒಂದು ದೊಡ್ಡ ದೌರ್ಜನ್ಯ ನೂರಾರು ಹೆಣ್ಮಕ್ಳ ಮೇಲೆ ನಡೆದಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ಅದು ಎರಡು ಸರಿ ಆಗಿದ್ದಂಥವರು, ಅವರ ನಡೆಯನ್ನು ಅನುಕರಿಸುವಂಥ ಎಷ್ಟೋ ಜನ ಇರ್ತಾರೆ. ಅವರೊಂದು ಈ ಕ್ಷಣದಲ್ಲಾದರೂ ಒಂದು ಮಾದರಿ ನಡೆಯನ್ನು ಅನುಕರಿಸ್ಬೇಕಾಗಿತ್ತು. ಅವರು ಟಿಕೆಟ್ ಕೊಟ್ಟಿದ್ದೂ ಜನ ಆಯಿತು ಅಂತ ಕ್ಷಮಿಸ್ಬಿಡ್ತಿದ್ರೇನೋ, ಗೊತ್ತಿರಲಿಲ್ಲ ಏನೋ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ಅಂತ. ಆದರೆ ಈಗ ನಡ್ಕೊಳ್ತಾ ಇರೋ ರೀತಿ ಕುಮಾರಸ್ವಾಮಿಯವರು ಅತ್ಯಂತ ಅಕ್ಷಮ್ಯ. ಇದ್ರ ಜೊತೆಗೆ ಇನ್ನು ಇಬ್ಬರು ಮುಖ್ಯವಾದ ವ್ಯಕ್ತಿಗಳು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲೇಬೇಕಾದ ಅನ್ಸುತ್ತೆ. ಒಂದು ಅವರ ಮಾಜಿ ಪ್ರಧಾನಿ, ಅವರ ತಾತ, ಏನು ಯಾವ ವ್ಯಕ್ತಿ ಮಾಡಿದರೆ ಅವರ ತಾತ ದೇವೇಗೌಡರು, ಇಲ್ಲಿವರೆಗೂ ಮೌನ ಮುರಿದಿಲ್ಲ. ಇನ್ನೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಯಾವಾಗಲೂ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತಾರೆ. ಯಾವಾಗ ಯಾವಾಗ ದೇಶದಲ್ಲಿ ಮಹಿಳೆಯರ ಮಾನ ಹರಾಜಾಗ್ತಾ ಇರುತ್ತೆ ಅವಾಗ ಯಾವಾಗಲೂ ಅವರು ಮೌನ ಕ್ಷರಣ ಆಗ್ತಾರೆ. ಅದು ನಾವು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಕುಸ್ತಿ ಕ್ರೀಡಾಪಟುಗಳು ದೆಲ್ಲಿಯ ಬೀದಿಯಲ್ಲಿದ್ದಾಗೂ ನೋಡಿದ್ದೀವಿ, ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆ ಮಾಡಿದಾಗ ನೋಡಿದ್ದೀವಿ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಲ್ಲಿ ಆ ಸಂತ್ರಸ್ತ ಮಹಿಳೆಯರ ಸ್ಥಿತಿ ಇದ್ದಾಗೂ ನೋಡ್ತಾ ಇದ್ದೀವಿ. ಪರಿವಾರವಾದವನು ವಿರೋಧ ಮಾಡ್ತೇವೆ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರು. ಅದೇ ಬ್ರಿಜ್ ಭೂಷಣ್ ಏನು ಲೈಂಗಿಕ ದೌರ್ಜನ್ಯ ಹೆಚ್ಚಿದ ವ್ಯಕ್ತಿ ಇದ್ರೆ ಅವ್ರ ಮಗಕ್ಕೆ ಟಿಕೆಟ್ ಕೊಡ್ತಾರೆ. ಅಲ್ಲಿ ಪರಿವಾರವಾದನೂ ಇದೆಯೇ ಮತ್ತು ಮಹಿಳಾ ವಿರೋಧ ನಡೆಯೂ ಇದೆ. ಈ ಇಬ್ಬರು, ಮಾಜಿ ಪ್ರಧಾನಿ ಮತ್ತು ಈ ಪ್ರಧಾನಿ, ಸದ್ಯಕ್ಕೆ ಇದ್ರ ಬಗ್ಗೆ ತಮ್ಮ ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕಾದ ಅವಶ್ಯಕತೆ ಸಮಾಜದ ಮುಂದಿದೆ ಅಂತ ಅನ್ಸಲ್ವ ನಿಮಗೆ? 100% ಅದ್ರಲ್ಲಿ ಡೌಟೇ ಇಲ್ಲ. ದೇವೇಗೌಡರು ಈಗ ಕುಮಾರಸ್ವಾಮಿಯವರು ಒಂದು ಇಂಟರ್ವ್ಯೂನೆಲ್ಲ ಹೇಳಿದ್ದಾರೆ ಏನಂತ, ಅದೇ ಬಿ ಜೆ ಪಿಯ 3 ಮೀಟಿಂಗ್ಗಳಲ್ಲಿ ಪ್ರಜ್ವಲ್ ಕೊಡಬೇಡಿ ಅಂದರೆ ಅದು ನಮ್ಮ ಫಾದರ್ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟಿದ್ದ ವಿಷಯದಲ್ಲಿ ದೇವೇಗೌಡರದೇ ಮುಖ್ಯ ಪಾತ್ರ ಆಯಿತು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಆಮೇಲೆ ಅವರೇ ಹಾಸನದಲ್ಲಿ ಅನೌನ್ಸ್ ಮಾಡಿದ್ದಾರೆ, ಯಾಕಂದ್ರೆ ಇನ್ನೂ ಜೆ ಡಿ ಎಸ್ ಮೀಟಿಂಗ್ ನಡೀತಾ ಇತ್ತು ಟಿಕೆಟ್ ಯಾರಿಗೆ ಕೊಡಬೇಕಂತ. ಆ ಸಂದರ್ಭದಲ್ಲಿ ಹಾಸನಕ್ಕೆ ಹೋಗಿ ಓಪನ್ ಆಗಿ ಅನೌನ್ಸ್ ಮಾಡಿದ್ರೆ ಪ್ರಧಾನಮಂತ್ರಿ ದೇವೇಗೌಡರ ಮಾಜಿ ಪ್ರಧಾನಿ ಅಂತ ಒಂದು ಇದ್ದರು. ದೇವೇಗೌಡರು ತಮ್ಮ ಒಂದು ಗೌರವ ಉಳಿಸ್ಕೋಬೇಕು ಅಂತಂದ್ರೂ ಕೂಡ ಈಗ ಒಂದು ಸ್ಟೇಟ್ಮೆಂಟು, ತಪ್ಪು ಮಾಡಿದ್ದರೆ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ನಾನು ಶಿಕ್ಷೆ ಆಗೋದ್ರ ಪರವಾಗಿರ್ತೀನಿ ಅಂತನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ. ಮತ್ತು ಅವರು ಕರ್ನಾಟಕಕ್ಕೆ ಆಗಿರೋ ತೆರಿಗೆ ವಂಚನೆ ಏನಾಗಿತ್ತು, ತೆರಿಗೆ ವಂಚನೆ ಆಗೇ ಇಲ್ಲ ಅಂತ ಅಸೆಂಬ್ಲಿ ಒಳಗಡೆ ಕುಮಾರಸ್ವಾಮಿ ಬಿ ಜೆ ಪಿ ಪರವಾಗಿ ಭಾಷಣ ಮಾಡಿಬಿಟ್ರು. ಬಿ ಜೆ ಪಿ ಅವ್ರಿಗಿಂತ ಜಾಸ್ತಿ ಸುಳ್ಳು ಹೇಳಿ. ಈ ಕಡೆ ದೇವೇಗೌಡರು ಒಂದು ಸಾರ್ವಜನಿಕ ಭಾಷಣದಲ್ಲಿ ಮೋದಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಕರ್ನಾಟಕ ಕಾಂಗ್ರೆಸ್ ಚೊಂಬು ಕೊಟ್ಟಿತ್ತು, ಅದನ್ನು ಅಕ್ಷಯ ಪಾತ್ರೆ ಮಾಡಿ ಬಡವ್ರನ್ನೆಲ್ಲ ಮೇಲೆತ್ತಿರೋರು ಮೋದಿ ಅಂತ. ಅವರು ದೇವೇಗೌಡರು ಅಂತ ದೇವೇಗೌಡರು ಅದನ್ನ ಮಾಡಬೇಕಾಗಿರಲಿಲ್ಲ. ಯಾಕೆಂದರೆ ದೇವೇಗೌಡರು ಕುಮಾರಸ್ವಾಮಿ ಹಲವಾರು ಬಾರಿ ತಮ್ಮ ಮಾತುಗಳನ್ನ ಬದಲಾವಣೆ ಮಾಡೋದಕ್ಕೆ ಫೇಮಸ್ ಆಗಿಬಿಟ್ಟಿದ್ದಾರೆ. ಆದರೆ ದೇವೇಗೌಡರು ಆ ರೀತಿ ಆಗಿರಲಿಲ್ಲ. ಈ ವಯಸ್ಸಿನಲ್ಲಿ ಅವರು ಆ ವಿಷಯದಲ್ಲೂ ಆ ಥರ ನಡ್ಕೋಬಾರ್ದಾಗಿತ್ತು. ಅದ್ರ ಮುಂದುವರಿಕೆಯ ಭಾಗವಾಗಿ ಇಷ್ಟು ದಿನ ಆದ್ರೂ ದೇವೇಗೌಡರು ಇದ್ರ ಬಗ್ಗೆ ಒಂದು ಮಾತು ಆಡದೇ ಇರೋದು ಅದು ಕೂಡ ಅಕ್ಷಮ್ಯನೇ. ದೇವೇಗೌಡರ ಬಗ್ಗೆ ತುಂಬ ಅದರಲ್ಲೂ ಒಕ್ಕಲಿಗ ಸಮುದಾಯದಲ್ಲಿ ಇವತ್ತಿಗೂ ಕೂಡ ಗೌರವ ಇದೆ. ಆದರೆ ಆ ಗೌರವನ ಉಳಿಸ್ಕೊಳ್ಳೋ ಥರ ನಡ್ಕೋಬೇಕಾಗಿತ್ತು ಅವರು. ಅದರಲ್ಲೂ ಒಕ್ಕಲಿಗ ಸಮುದಾಯದೇ ಹೆಚ್ಚಿನ ಹೆಣ್ಣುಮಕ್ಕಳ ಮೇಲೆ ಈ ಥರದ ದೌರ್ಜನ್ಯ ಆಗಿರುವಾಗ ದೇವೇಗೌಡರು ಸೈಲೆಂಟ್ ಆಗಿರೋದು ನಿಜಕ್ಕೂ ಒಪ್ಪಕ್ಕಾಗದೇ ಇರುವಂಥ ವಿಷಯ. ಇನ್ನು ಮೋದಿಯವ್ರ ವಿಷಯಕ್ಕೆ ಬಂದರೆ, ಮೋದಿಯವರು ಅವ್ರಿಗೆ ನಿಜಕ್ಕೂ ಅವ್ರ ಮಾತಿನ ಬಗ್ಗೆ ಬದ್ಧತೆ ಇದ್ದಿದ್ರೆ, ಅವ್ರು ಆಡುವ ಮಾತುಗಳ ಬಗ್ಗೆ, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ನಾನು ಮಾತಾಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರನಾದರೂ ನನ್ನ ತೋರಿಕೆಗೋಸ್ಕರನ ನಡ್ಕೋಬೇಕು ಅನ್ನೋ ಥರ ಇದ್ದಿದ್ರೆ, ಅವರು ಪ್ರಜ್ವಲ್ ರೇವಣ್ಣ ಈ ಥರ ಪೆನ್ಡ್ರೈವಲ್ಲಿ ಎಲ್ಲ ವಿಷಯ ಈಚೆ ಬಂದ ತಕ್ಷಣ ನನಗೆ ಗೊತ್ತಿಲ್ಲದೆ ಇದ್ದಿದ್ದರಿಂದ ಅವ್ನಿಗೆ ಓಟ್ ಹಾಕಿ ಅಂತ ಕೇಳಿಬಿಟ್ಟೆ ನಾನು. ಅವನಿಗೆ ನಾನು ಶಿಕ್ಷೆ ಆಗೋ ಥರ ನೋಡ್ಕೊಳ್ತೀನಿ, ಶಿಕ್ಷೆ ಆಗಬೇಕು ಈ ಥರ ಅಪರಾಧ ಆಗಿದ್ರೆ ಅನ್ನೋ ಮಾತುಗಳನ್ನ ಮೋದಿ ಹೇಳಬೇಕಾಗಿತ್ತು. ಆದರೆ ನೀವು ಹೇಳ್ದಂಗೆ ಮೋದಿ ಯಾವತ್ತೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಬಾಯಿ ಬಿಚ್ಚಿಲ್ಲ. ತನಗೆ ಲಾಭ ಆಗುವುದಾಗ ಮಾತ್ರ ಬರೀ ಜನಗಳನ್ನ ಮರಳು ಮಾಡೋಕ್ಕೋಸ್ಕರ ಮಾತಾಡಿದರೆ ಹೊರತು ಮಹಿಳೆಯರ ಮೇಲೆ ಅದು ದೌರ್ಜನ್ಯ ಆದಾಗ ಮೋದಿಯವರು ಬಾಯಿ ಬಿಚ್ಚಿಲ್ಲ. ಅದು ಅತ್ರಾಸ್ ಕೇಸ್ ಆಗಿರಬಹುದು ಅಥವಾ ಮಣಿಪುರದಲ್ಲಿ ನಡೆದಂಥ ಇದು ವಿಡಿಯೋ ಈಚೆ ಬಂದ ಮೇಲೆ ದೊಡ್ಡ ಗಲಾಟೆ ಆದಮೇಲೆ ಅಲ್ಲಿ ಬಾಯಿ ಬಿಟ್ಟರು. ಬಿಟ್ಟರೆ ಬಾಯಿ ಬಿಟ್ಟರೂ ಕೂಡ ಅವ್ರು ಮಣಿಪುರಕ್ಕೆ ಹೋಗಿ ಭೇಟಿ ಮಾಡಲಿಲ್ಲ. ಬಾಯಿ ಬಿಟ್ಟಾಗಲೂ ಕೂಡ ಅದನ್ನು ಕಾಂಗ್ರೆಸ್ದು ಇನ್ಯಾವುದೋ ಒಂದು ಲಿಂಕ್ ಮಾಡಿಬಿಟ್ಟು ಅದನ್ನು ಡೈಲ್ಯೂಟ್ ಮಾಡೋಕೆ ಟ್ರೈ ಮಾಡಿದ್ರು. ಸೊ ಇದು ಮೋದಿ, ಇದು ಮೋದಿ. ಹಂಗಾಗಿ ಮೋದಿಯ ಬಗ್ಗೆ ನಮಗೇನು ಈ ವಿಷಯದಲ್ಲಿ ಇವತ್ತಿಗೂ ಕೂಡ ನಿರೀಕ್ಷೆಗಳಿಲ್ಲ. ಯಾಕೆಂದರೆ ಮೋದಿಯವರು ಪ್ರೂವ್ ಮಾಡಿದ್ದಾರೆ ದೇಶಕ್ಕೆ ನೋಡ್ತಾರೆ ಹೊರತು. ಯಾಕೆಂದರೆ ನಾವು ಈ ದೇಶದಲ್ಲಿ ನೈತಿಕವಾಗಿ ನೋಡುವ ಕರಪ್ಟ್ ಆಗಿರುವ ಅಥವಾ ಸಾಮರ್ಥ್ಯ ಕಡಿಮೆ ಇರುವ ಈ ರೀತಿ ಹಲವಾರು ಪ್ರಧಾನಿಗಳನ್ನ ನೋಡಿದ್ವಿ. ಆದರೆ ಸಾರ್ವಜನಿಕವಾಗಿ ಇಷ್ಟೊಂದು ಸುಳ್ಳು ಹೇಳುವ ಪ್ರಧಾನಿಯನ್ನು ನಾವು ನೋಡಿರಲಿಲ್ಲ. ಮತ್ತು ಅವರು ಹಾಗಾಗಿ ಅವರಿಂದ ನಮಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಮೋದಿಯವರಿಂದ ಈ ವಿಷಯಕ್ಕೆ ಹೆಣ್ಮಕ್ಳ ವಿಷಯ ನಿಜಕ್ಕೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದರೆ ದೇವೇಗೌಡರಿಂದ ಎಕ್ಸ್ಪೆಕ್ಟೇಷನ್ ಇತ್ತು.
ಅದೇ ದೇವೇಗೌಡರು ಇಷ್ಟು ದಿನ ಆದರೂ ಮಾತಾಡದೇ ಇರೋದು ನಿಜಕ್ಕೂ ಒಪ್ಪಕ್ಕೆ ಆಗದೆ ಇರೋ ವಿಷಯ. ಈಗಲಾದರೂ ಮಾತಾಡಲಿ ಅವರು ಈಗಲಾದರೂ ಮೌನ ಮಾತಾಡಿ ಬಸವರಾಜ್ ಸಂದೇಶ ಕೊಡಬೇಕಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಪ್ರಧಾನಮಂತ್ರಿ ಆಯಿತು, ಮಾಜಿ ಪ್ರಧಾನಮಂತ್ರಿಗಳಾಯಿತು, ಇಲ್ಲಿ ಮುಖ್ಯವಾಗಿ ಯಾವತ್ತೂ ಮೌನ ಮುರಿಯದ ಎಲ್ಲವೂ ರಾಜಕೀಯವಾಗಿ ನೋಡುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾಗ ಒಂದು ಇಂಪಾರ್ಟೆಂಟ್ ಇದು ಬರುತ್ತೆ, ಕುಟುಂಬ. ನಾವು ಕುಮಾರಸ್ವಾಮಿಯವರು ಏನಿದ್ರು ದೂರ ಇರ್ತಾರೆ, ಅಲ್ಲೇ ಜೊತೆಗೆ ಬದುಕು, ರೇವಣ್ಣ, ಭವಾನಿ ರೇವಣ್ಣ ಎಲ್ಲರೂ ರಾಜಕೀಯವಾಗಿ ತುಂಬ ಸಕ್ರಿಯವಾಗಿರೋರು, ಹಗಲು ರಾತ್ರಿ 24 ಗಂಟೆನೂ ರಾಜಕೀಯ ಮಾಡುವವರು. ರೇವಣ್ಣ ಅವ್ರ ಮೇಲೂ ಈಗಾಗಲೇ ಕೇಸ್ ಬಂದಿದೆ, ಅವರು ಸಂತ್ರಸ್ತೆಯರನ್ನು ತಮ್ಮ ಲೈಂಗಿಕ ಕೆಲಸಕ್ಕೆ ಬಳಸ್ಕೊಂಡಿರೋನೋ ಆರೋಪ ಇದೆ, ಅದೇ ಕೇಸನ್ನು ಹೊಳೆ ನಡೆಸ್ಪದಲ್ಲಿ ಹಾಕಿದ್ದಾರೆ. ಆಮೇಲೆ ಅವ್ರ ಮಗ ಮಾಡ್ತಿರೋ ಎಲ್ಲ ಕೃತ್ಯಗಳಿಗೂ ಅವ್ರಿಗೆ ಗೊತ್ತಿದ್ವು ಅನ್ನೋದು ಈಗಾಗಲೇ ಹಲವಾರು ಬಾರಿ ಸಂದರ್ಭ ಸಾಬೀತಾಗಿದೆ. ಅದನ್ನು ದೇವರಾಜೇಗೌಡರು ಹೇಳಿದ್ದಾರೆ, ಅವರದೇ ಪಕ್ಷದ ಹಲವಾರು ಮುಖಂಡರು ಹೇಳಿದ್ದಾರೆ. ಇಷ್ಟೆಲ್ಲ ಆದ ನಂತರ ಆ ಕುಟುಂಬ ಆ ಬೆಂಬಲಕ್ಕೆ ನಿಂತಿರೋದು, ಅದನ್ನು ಸಾಕ್ಷಿಗಳನ್ನು ಅಳಿಸಿ ಹಾಕೋ ಪ್ರಯತ್ನ ಮಾಡ್ತಾ ಇರೋದು, ಅಂದರೆ ಎಲ್ಲೋ ಒಂದು ಕಡೆ ಹೊಳೆ ನರಸೀಪುರ ಮತ್ತು ಹಾಸನವನ್ನು ಅವ್ರು ಜಾಗೀರು ತೆಗೆದುಕೊಂಡ್ರೆ ಅಂತ ಅನಿಸ್ತಾ ಇದೆ. ಅದೇ ಕಾರಣಕ್ಕೆ ಹಾಸನದ ಹಲವಾರು ಮಂದಿ ಪದ್ಮಾವಂತ ನಾಗರಿಕರಿಗೆ ಇವರ ಕುಟುಂಬದ ಮೇಲೇ ಒಂದು ನಿಜಕ್ಕೂ ಬೇಸರ ಇದೆ. ಇಡೀ ಹಾಸನ ಜಿಲ್ಲೆಯೇ ತಮ್ಮ ಪಾಳೆಗಾರಿಕೆಯ ಸ್ಥಳ ಅಂತ ತಿಳ್ಕೊಂಡ ರೀತಿ ನಡ್ಕೊಳ್ತಾ ಬಂದಿದ್ದಾರೆ ಅಂತ, ಅದು ಈಗ ನಡೆದಿರೋ ಪ್ರಕರಣದಲ್ಲೂ ಅದು ಗೊತ್ತಾಗ್ತಾ ಇದೆ. ಅದು ಎಂಥವ್ರನ್ನೂ ಬಿಡದೇನೆ ಅಸಹಾಯಕರನ್ನ ಆ ಥರ ಬೆದರಿಕೆಯಿಂದ ಬಳಸ್ಕೊಂಡಿರೋದು, ಕಡೆಗೆ ಕಿಡ್ನ್ಯಾಪ್ ಮಾಡಿಸಿರ್ತಕ್ಕಂಥದ್ದು, ಸೊ ಇದು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಆ ಕಾರಣಕ್ಕೇ ಈ ವಿಷಯ ಎಲ್ಲ ಈಚೆ ಬರೋಕ್ಕೂ ಮೊದಲೇ ಪ್ರಜ್ವಲ್ ರೇವಣ್ಣರ ವಿರುದ್ಧ ಒಂದು ಜನಾಭಿಪ್ರಾಯ ಇತ್ತು ಅನ್ನೋದು ಹಲವಾರು ಮಂದಿ ಹಾಸನದವರು ಮಾತಾಡ್ತಾ ಇದ್ದರು. ಈಗ ಇದೆಲ್ಲ ಘಟನೆಗಳನ್ನ ನೋಡಿದಾಗ, ಇಷ್ಟೆಲ್ಲ ಆದಮೇಲೂ ಕೂಡ ಒಂದು ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿಸಿರೋದನ್ನು ನೋಡಿದಾಗ ಅವ್ರ ಮೈಂಡ್ಸೆಟ್ ಏನು ಅಂತ ಅರ್ಥ ಆಗ್ತದೆ. ಪಕ್ಕ ಪಾಳೆಗಾರಿಕೆಯ ಮೈಂಡ್ಸೆಟ್ಟು, ಹಣದ ಅಧಿಕಾರದ ಮದ ಮತ್ತು ಒಕ್ಕಲಿಗರ ಸಮುದಾಯಕ್ಕೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ಅನ್ನುವ ಅಹಂಕಾರ, ಅಷ್ಟಿಲ್ಲದೆ ಅವರು ಈ ರೀತಿ ಮಾಡ್ತಾ ಇರಲಿಲ್ಲ. ಇದು ಭವಾನಿ ರೇವಣ್ಣ ಅವರ 1 ಕೋಟಿ ರೂಪಾಯಿ ಬೆಲೆಯ ಕಾರ್ಗೆ ಸ್ಕೂಟರ್ನಲ್ಲಿ ಬೈಕಲ್ಲಿ ಟಚ್ ಮಾಡ್ದ ಅನ್ನೋ ಕಾರಣಕ್ಕೆ ಬೈಕ್ ಸುಟ್ಟಾಕ್ರು ಅಂತ ಭವಾನಿ ರೇವಣ್ಣ ಮಾತಾಡಿದ್ದಿತ್ತಲ್ಲ, ಅದು ಆ ಘಟನೆ ಒಂದು ಸಾಕಲ್ಲ. ಇವರು ಮನೋಭಾವ ಹೆಂಗಿದೆ, ಈ ಜಿಲ್ಲೆ ಇಡೀ ಜಿಲ್ಲೆನ ತಾವು ಹೆಂಗೆ ಇದಕ್ಕೆ ಯಾವ ರೀತಿ ಭಾವಿಸ್ತಾ ಇದ್ದಾರೆ, ಇವರು ಇಡೀ ಜಿಲ್ಲೆ ನಮ್ಮದು, ನಾವು ಈ ಜಿಲ್ಲೆಯ ಚಕ್ರವರ್ತಿಗಳು ಅನ್ನೋ ಥರ ಪಾಳೆಗಾರರು ಅನ್ನೋ ಥರ ಯಾವ ಥರ ಭಾವಿಸ್ತಾ ಇದ್ದಾರೆ ಅನ್ನೋದು ಅದೊಂದು ಘಟನೆ ಸಾಕು. ಆದರೆ ಮುಂದುವರೆದು ಎಲ್ಲ ಇದಾಗಿ ಇದು ಬಳ್ಳಾರಿ ಅನ್ನೋದು ಕಿಂಗ್ಡಮ್ ಆಫ್ ಹಾಸನ ನಡೆದಿದೆ. ಈಗ ಕಿಂಗ್ಡಮ್ ಆಫ್ ಹಾಸನ, ಈಗ ಈ ಕಿಡ್ನ್ಯಾಪ್ ವಿಷಯದಲ್ಲಂತೂ ಅಲ್ಟಿಮೇಟ್ ಅಂದರೆ ಸಿನಿಮಾದಲ್ಲಿ ನೋಡ್ತಾ ಇದ್ದಿದ್ದು ಇವತ್ತು ಕಣ್ಣೆದುರುಗಡೆ ಈಗ ಅದರಲ್ಲೂ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಒಂದು ರೀತಿ ನೋಡಿದರೆ ಅವ್ರ ಮೇಲೆ ಅತ್ಯಾಚಾರ ಪ್ರಕರಣವೂ ದಾಖಲಾಗಿದೆ. ನ್ಯಾಯಾಧೀಶರ ಎದುರು ಸಂತ್ರಸ್ತೆ ಹೋಗಿದ್ದ ತಮ್ಮ ದೂರನ್ನು ದಾಖಲಿಸಿದ್ದಾರೆ, SIT ತನಿಖೆ ಕೈಗೊಳ್ತಾ ಇದೆ. ಇನ್ನೊಂದು ಕಡೆ ಕಿಡ್ನಾಪ್ ಕೇಸ್ ದಾಖಲಾಗಿದೆ, SIT ನೇಮಕವಾಗಿದೆ. ಬಟ್ ಇಷ್ಟೆಲ್ಲ ಆದ ನಂತರ ನಿಮ್ಗೆ ನಿರೀಕ್ಷೆ ಇದೆಯಾ ನ್ಯಾಯ ಸಿಗ್ಬೋದು ಅಂತ? ಯಾಕಂದರೆ ಇಲ್ಲಿವರೆಗೂ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿಲ್ಲ. ಈ ಎಸ್ಪೆಷಲಿ ಅವರು ಪ್ರಜ್ವಲ್ ರೇವಣ್ಣ ಕೇಸ್ ನಂತರ ಇರಲಿ, ಅವರು ಅವ್ರ ಮೇಲೆ ಕೇಸು ಕಿಡ್ನಾಪ್ ಕೇಸ್ ಇರುವಾಗ ಅವರನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ತನಿಖೆಗೆ ಒಳಪಡಿಸಿಲ್ಲ ಅಂದಾಗ ಈ ನ್ಯಾಯ ಬೇಗ ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ಸೊ ನ್ಯಾಯ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಮುಖ್ಯವಾಗಿ ಸಂತ್ರಸ್ತ ಮಹಿಳೆಯರು ಧೈರ್ಯವಾಗಿ ಬಂದು ಕೆಲವರಾದರೂ ಬಂದು ಕಂಪ್ಲೇಂಟ್ ಕೊಟ್ಟರೆ SIT ಗೆ, ಮತ್ತು ಕಡೆಯ ತನಕ ಅದಕ್ಕೆ ನಿಂತ್ಕೊಂಡ್ರೆ ಮತ್ತು ಅವ್ರಿಗೆ ಸರ್ಕಾರನೂ ಕೂಡ ಒಂದು ಧೈರ್ಯ ಕೊಡಬೇಕಾಗ್ತದೆ, ಸಹಾಯ ರಕ್ಷಣೆ ಕೊಡಬೇಕಾಗ್ತದೆ. ಇದೆಲ್ಲವನ್ನು ಮಾಡಿದ್ರೆ ಸರ್ಕಾರ ರಕ್ಷಣೆ ಧೈರ್ಯ ಎಲ್ಲವನ್ನೂ ಕೊಟ್ಟು ಮತ್ತು ಆ ಸಂತ್ರಸ್ತ ಮಹಿಳೆಯರು ಧೈರ್ಯ ಮಾಡಿ ಬಂದು ಕಂಪ್ಲೇಂಟ್ ಕೊಟ್ಟು ನಿಂತ್ಕೊಂಡ್ರೆ ಕಡೆಯ ತನಕ ಶಿಕ್ಷೆ ಆಗಬಹುದು ಅನ್ನೋ ವಿಶ್ವಾಸ ಇದೆ. ಶಿಕ್ಷೆ ಆಗಬೇಕು, ಯಾಕೆಂತಂದರೆ ಇಂಥ ಒಂದು ಪ್ರಕರಣದಲ್ಲೂ ಶಿಕ್ಷೆ ಆಗಲಿಲ್ಲ ಅಂತಂದರೆ ಆಗ ಏನಾಗ್ತದೆ, ಸಾಮಾನ್ಯ ಜನಕ್ಕೆ, ಈ ದೇಶದ ಜನಸಾಮಾನ್ಯರಿಗೆ ಒಂದು ನಂಬಿಕೆನೇ ಹೊರಟೋಗ್ತದೆ, ಸಾಮಾಜಿಕ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗುತ್ತೆ, ನೈತಿಕ ಮೌಲ್ಯ ಕುಸಿತ ಹೋಗುತ್ತೆ ಸಮಾಜ. ಧನ್ಯವಾದಗಳು ಬಸವರಾಜ, ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ. ಮುಖ್ಯವಾಗಿ ಇಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ಮುಂದಿರುವ ಗುರುತರ ಜವಾಬ್ದಾರಿ ಏನು, ಗೃಹಮಂತ್ರಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೆ, ಜನತೆಗೆ ಮತ್ತು ಸಂತ್ರಸ್ತರಿಗೆ ಒಂದು ವಿಶ್ವಾಸ ಕೊಡಬೇಕಾಗಿದೆ. ಯಾರು ಈಗಾಗಲೇ ಮುಂದೆ ಬಂದು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೊಂದು ರಕ್ಷಣೆ ಕೊಡುವ ಮೂಲಕ ಯಾರು ತಪ್ಪಿಸ್ತಿದ್ದಾರೆ, ರೇವಣ್ಣ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ಅವರನ್ನು ಬೇಗನೆ ಬಂಧಿಸಿ ಇದಕ್ಕೆ ಒಂದು ಅತ್ಯುತ್ತಮವಾದ ಶಿಕ್ಷೆಯನ್ನು ಕೊಡುವ ಮೂಲಕ ಈ ನೆಲದ ಕಾನೂನು ಏನು ಹೇಳುತ್ತೆ ಅದರ ಅತ್ಯಂತ ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಿಸಬೇಕಾದ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಅದ್ರ ಜೊತೆಗೆ ಎಲ್ಲದ ಇಡೀ ರಾಜ್ಯದ ಎಲ್ಲ ಜನರು ಒಂದು ವಿಚಾರ ಮಾಡಬೇಕಾಗತ್ತೆ. ಕೆಲ ಸಮುದಾಯಕ್ಕೆ ಕೆಲ ನಾಯಕರು ಈಗಾಗಲೇ ತಮ್ಮನ್ನೇ ತಾವು ಅನಭಿಷಕ್ತ ದೊರೆಗಳಂತ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ.
ಅವರನ್ನೇ ನೀವು ಮತ್ತೆ ಮತ್ತೆ ಆಯ್ಕೆ ಮಾಡ್ತಾ ಇದ್ರೆ, ಅವರಿಗೆ ಮತ್ತೆ ಮತ್ತೆ ನೀವು ಅಧಿಕಾರ ಕೊಡ್ತಾ ಇದ್ರೆ, ಆ ಸಮುದಾಯಗಳು ನಮಗಾಗಿರುವವು ಅನ್ನುವ ರೀತಿಯಲ್ಲಿ ಟೆಕೆಟ್ ಆಗೋದು ಗ್ರಾಂಟೆಡ್ ಆಗಿ ಆಗ್ತಾ ಇದ್ದಾವೆ. ಇದು ಕೇವಲ ಒಕ್ಕಲಿಗ ಸಮುದಾಯದ ಮಾತಲ್ಲ, ಇದು ಲಿಂಗಾಯತ ಸಮುದಾಯ ಇರ್ಬೋದು ಅಥವಾ ಬೇರೆ ಇನ್ನೊಂದು ಬಂಟ ಸಮುದಾಯ ಇರ್ಬೋದು, ಇನ್ನೊಂದು ಸಮುದಾಯ ಇರ್ಬೋದು. ಆ ರೀತಿ ಯಾವುದೇ ಒಂದು ಸಮುದಾಯ ಕೇವಲ ಒಬ್ಬ ನಾಯಕನ ಅಡಿಯೊಳಗಿರೋದು ಬಿಟ್ಟು, ಯಾರು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ, ಯಾರು ಸಮಾಜದ ಬಗ್ಗೆ ತುಡಿತಾ ಇದೆ, ಯಾರು ಸರ್ವ ಸಮಾಜದ ಏಳಿಗೆ ಬಯಸ್ತಾರೆ, ಅಂಥವರನ್ನು ಆಯ್ಕೆ ಮಾಡಬೇಕಾದ ಜವಾಬ್ದಾರಿಯೂ ಕರ್ನಾಟಕದ ಮತದಾರರಲ್ಲಿದೆ. ಆ ನಿಟ್ಟಿನ ಹತ್ರ ಗಮನ ಹರಿಸಬೇಕಾಗತ್ತಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಪ್ರಚಲಿತ ಸುದ್ದಿಗಾಗಿ ನೋಡ್ತಾ ಇರಿ edana.com. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edana.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.